ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಾನು ರಾಜೇಶ್ವರಿ ಶಾಂಭಟ್. ಇವತ್ತು ನಾವು ನೀರುಂಡೆ ಪಾಯಸ, ಸಾಂಪ್ರದಾಯಿಕ ಸಿಹಿ ತಿಂಡಿ, ಬೆಳಗಿನ ಉಪಹಾರಕ್ಕೂ ಸೈ, ಸ್ನ್ಯಾಕ್ಸಿಗೂ ಸೈ, ದೇವರ ನೈವೇದ್ಯಕ್ಕೂ ಸೈ ಆದಂಥ ಈ ತಿಂಡಿಯನ್ನು ಮಾಡೋದು ಹೇಗೆ ಅಂತ ನೋಡುವ. ಇದಕ್ಕೆ ನಾನು ಒಂದು ತೆಂಗಿನಕಾಯಿಯನ್ನು ತುರಿದು ರೆಡಿ ಇಟ್ಕೊಂಡಿದ್ದೇನೆ. ಹಾಗೆ 2 ಕಪ್ಪು ಬೆಳ್ತಿಗೆ ಅಕ್ಕಿಯನ್ನು ಹಿಂದಿನ ದಿನ ರಾತ್ರಿ ನೆನೆ ಹಾಕಿಟ್ಟಿದ್ದೇನೆ. ಈಗ ನಾನು ತೆಂಗಿನಕಾಯಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ತರಿತರಿಯಾಗಿ ರುಬ್ಬಿಕೊಂಡು ಬರ್ತೇನೆ. ರುಬ್ಬಿದ ಮಿಶ್ರಣವನ್ನು ನಾವು ಹೀಗೆ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಅದನ್ನು ಹಿಂಡ್ಕೋಬೇಕು. ಇದರಿಂದ ದಪ್ಪ ಕಾಯಿ ಹಾಲನ್ನು ತೆಗಿಬೇಕು. ಈ ದಪ್ಪ ಕಾಯಿ ಹಾಲನ್ನು ತೆಗೆದು ಅದನ್ನು ಪಕ್ಕಕ್ಕೆ ಇಟ್ಟು ಮತ್ತೆ ಪುನಃ ಆ ಕಾಯಿ ಸುಳಿಯನ್ನು ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಇನ್ನೊಂದಷ್ಟು ನೀರನ್ನು ಸೇರಿಸಿಕೊಂಡು ಮತ್ತೆ ರುಬ್ಕೊಂಡು ಬರೋಣ. ಇದನ್ನು ಪುನಃ ಹಿಂಡ್ಕೋಬೇಕು. ನೀವು ಟೀ ಸ್ಟ್ರೈನರ್ ಆದ್ರ ಉಪಯೋಗಿಸ್ಕೋಬಹುದು ಹಿಂಡ್ಲಿಕ್ಕೆ. ನೋಡಿ, ಈಗ 2ನೇ ಕಾಯಿ ಹಾಲನ್ನು ತೆಗ್ದಾ ಇದಾಯಿತು. ಈಗ ಅದೇ ಮಿಕ್ಸಿ ಜಾರಿಗೆ ನಾನು ಅಕ್ಕಿಯನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ನೀರು ಹಾಕ್ಕೊಂಡು ಇದನ್ನು ಮತ್ತೆ ಕಡಿತೀನಿ. ಇದು ಪೂರ್ತಿ ಸಣ್ಣಗಾಗಬೇಕು. ಎಷ್ಟು ನೈಸಾಗ್ತದೋ ಅಷ್ಟು ನೈಸ್ ಇದನ್ನು ಕಡಿಬೇಕು. ಹಾಗೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ನೀರು ದೋಸೆ ಹದಕ್ಕೆ ಈ ಹಿಟ್ಟನ್ನು ತರಿಸ್ಕೋಬೇಕು. ಹಿಟ್ಟು ಈ ಹದಕ್ಕೆ ಇಲ್ಲೇ ಇದ್ದರೆ ಉಂಡೆ ಸರಿಯಾಗಿ ಬರೋದಿಲ್ಲ. ಇಲ್ಲಿ ನಾನೊಂದು 1/4 ಕಪ್ಪಿನಷ್ಟು ಇದು ಅಕ್ಕಿ ಹಿಟ್ಟನ್ನು ತೆಗೆದು ಪಕ್ಕಕ್ಕೆ ಇಡ್ತೇನೆ. ಹಾಗೆ ಈರುಳ್ಳಿಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಆ ನೀರಾದಂತಹ ಅಕ್ಕಿ ಹಿಟ್ಟನ್ನು ಹಾಕಿ ಅದಕ್ಕೆ ಅವಶ್ಯಕತೆ ಇರುವಷ್ಟು ನೀರನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು. ಇದು ತಳ ಹಿಡಿಯದಂತೆ ನಾವು ಅದನ್ನು ಸಟ್ಟದಲ್ಲಿ ನಗಿಸ್ತಾನೇ ಇರಬೇಕು. ಈ ರೀತಿ ಮಗಿಸ್ಕೊಂಡು ಒಂದು ಚೂರು ಗಂಟಿಲ್ದಂತೆ ಕಾಯಿಸ್ಕೊಂಡು ನಾವು ಸಟ್ಟದ ಮಧ್ಯೆ ನಿಲ್ಲುವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಆರಲಿಕ್ಕೆ ಬಿಟ್ಟು ಕೈಗೆ ಸ್ವಲ್ಪ ತುಪ್ಪದ ಪಸೆ ಮಾಡಿಕೊಂಡು ಗೋಲಿ ಆಕಾರದ ಅಥವಾ ಸಣ್ಣ ನೆಲ್ಲಿಕಾಯಿ ಗಾತ್ರದ ಉಂಡೆಯನ್ನು ಮಾಡಿಕೊಳ್ಳಿ. ಇದನ್ನು ರೆಡಿ ಇಟ್ಕೋಬೇಕು ನೀವು ಮಾಡಿ. ಈಗ ನಾವು ಇನ್ನೊಂದು ಬಾಣಲೆಯನ್ನು ತಗೊಂಡು ಅದಕ್ಕೆ 2ನೇ ಕಾಯಿ ಹಾಲನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಅದು ನೀರಾಗಿರಬೇಕು, ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟು ಅದಕ್ಕೆ ಈ ಮಾಡಿದಂತಹ ಉಂಡೆಗಳನ್ನು ಅದಕ್ಕೆ ಹಾಕ್ಕೊಳ್ಳಿ. ಈಗ ಮುಚ್ಚಿ ಇಟ್ಬಿಟ್ಟು ಸಣ್ಣ ಉರಿಯಲ್ಲಿ ಸುಮಾರು 15-20 ನಿಮಿಷ ಬೇಯಿಸಬೇಕು. ಆವಾಗ ಚೆನ್ನಾಗಿ ಉಂಡೆ ಕೂಡ ಹೊಳೆಯುತ್ತೆ. ಆವಾಗ ನಾವು ನೋಡ್ಕೋಬೇಕಾಗುತ್ತೆ. ನೋಡಿ, ಇದೀಗ ಚೆನ್ನಾಗಿ ಬೆಂದಿದೆ. ಈಗ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾವೀಗ ಆರ್ಗ್ಯಾನಿಕ್ ಬೆಲ್ಲವನ್ನು ನಾನು ಹಾಕ್ತಾ ಇದ್ದೀನಿ. ಸಾವಯವ ಬೆಲ್ಲ ಇಲ್ಲ ಅಂದರೆ ಬೇರೆ ಬೆಲ್ಲ ಸಹ ನೀವು ಹಾಕ್ಬೋದು, ಜೋನಿ ಬೆಲ್ಲ ಬೇಕಾದರೂ ಹಾಕ್ಕೋಬೋದು. ಇದೀಗ ನಾನು ಸುಮಾರು 1 ಕಪ್ಪಿನಷ್ಟು ಬೆಲ್ಲವನ್ನು ಹಾಕಿದ್ದೇನೆ. ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಅಳತೆಗೆ ಬೆಲ್ಲವನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ಹಾಗೆ ಏಲಕ್ಕಿ ಹುಡಿ 1 ಚಮಚದಷ್ಟು ಸೇರಿಸ್ಕೊಳ್ಳಿ. ಈಗ ಇದು ಚೆನ್ನಾಗಿ ಕುದೀತಾ ಉಂಟು, ಬೆಲ್ಲ ಚೆನ್ನಾಗಿ ಕರಗಿರುತ್ತೆ. ಈಗ ನೋಡಿ, ಇದು 5 ನಿಮಿಷದಷ್ಟು ಕುದಿಬೇಕು. ನಂತರ ಇದಕ್ಕೆ ನಾವು ಫಸ್ಟಿಗೆ ತೆಗೆದಿಟ್ಟಂತಹ ತೆಂಗಿನ ಹಾಲು, ಹಾಗೆ 1/4 ಕಪ್ಪಿನಷ್ಟು ಅಕ್ಕಿಯ ಹಿಟ್ಟನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳುವ. ಮತ್ತೆ ಬೇಕು ಅಂತ ಅವಶ್ಯಕತೆ ಇದ್ದರೆ ಉಳಿದ ಹಿಟ್ಟನ್ನು ಹಾಕಿ, ಇಲ್ಲದಿದ್ದರೆ ಅದನ್ನು ಹಾಗೆ ಇಟ್ಕೊಂಡು ನೀವು ಮುಂದಕ್ಕೆ ಅದು ನಾಳೆ ದಿವಸ ದೋಸೆನೋ ಇಡ್ಲಿನ ಮಾಡುವಾಗ ಕೂಡ ಅದನ್ನು ಸೇರಿಸ್ಕೋಬೋದು. ಈಗ ನೋಡಿ, ಇದೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಬಿಡಿ. ನೋಡಿ, ಇದೀಗ ದಪ್ಪ ಆಗಿದೆ, ನಿಮ್ಗೆ ಗೊತ್ತಾಗ್ತಾ ಉಂಟು. ಹಾಗಾಗಿ ಇನ್ನೂ 1/4 ಕಪ್ಪು ನಾನಿಲ್ಲಿ ಸೇರಿಸಿಲ್ಲ. ಈ ಅಳತೆ ಇದ್ದರೆ ಸಾಕು. ಇದೀಗ ಗ್ಯಾಸ್ ಆಫ್ ಮಾಡಿಕೊಂಡು ಆರಲಿಕ್ಕೆ ಬಿಟ್ಟು ಇದನ್ನು ಸರ್ವ್ ಮಾಡಿ. ಪೂರ್ತಿಯಾಗಿ ಆರಿದ ಮೇಲೆ ಇದನ್ನು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಎಲ್ರಿಗೂ ಧನ್ಯವಾದ.